ಬೇರೆ ಭಾಷೆಯ ನಟರು ನಮ್ಮ ರಾಜ್ಯದ ಜನರಿಗೆ ನಮ್ಮ ಭಾಷೆಯಲ್ಲಿ ಒಂದೆರಡು ಒಳ್ಳೆ ಮಾತುಗಳನ್ನು ಆಡಿ ಧೈರ್ಯ ತುಂಬೋದನ್ನು ನೋಡಿದರೆ ತುಂಬನೇ ಖುಷಿಯಾಗುತ್ತೆ ಆದರೆ ನಮ್ಮ ಹೀರೋಗಳೆಲ್ಲ ಏನು ಮಾಡ್ತಾಯಿದ್ದಾರೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಈ ವಿಡಿಯೋದಲ್ಲಿ ಇರೋ ಫ್ಯಾಕ್ಟ್ ಸತ್ಯಾಂಶವನ್ನು ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿ ಸಿಟ್ಟು ಮಾಡಿಕೊಂಡು ಕಮೆಂಟ್ ಹಾಕೋರು ಈಗಲೇ ಎಕ್ಸಿಟ್ ಆಗ್ಬೋದು ಅರ್ಥ ಮಾಡಿಕೊಂಡು ವಿಡಿಯೋ ನೋಡ್ತೀವಿ ಅನ್ನೋದಾದರೆ ಕಂಟಿನ್ಯೂ ಮಾಡ್ಬೋದು ಮೊದಲನೇದಾಗಿ ಜೂನಿಯರ್ ಎನ್ ಟಿ ಆರ್ ಅವ್ರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್ ಇಂಥ ಟೈಮಲ್ಲಿ ಕೆಲವು ಜನ ಮನೇಲಿರೋಕ್ಕೂ ಸಹ ಭಯ ಪಡ್ತಾ ಇದ್ದಾರೆ ಈ ಸಿಚುವೇಷನಲ್ಲಿ ನೀವು ನಮ್ಮ ರಾಜ್ಯದ ಜನರಿಗೆ ಅರ್ಥವಾಗುವ ನಮ್ಮ ಭಾಷೆಯಲ್ಲಿ ಅರಿವು ಮೂಡಿಸಿದ್ದು ಒಳ್ಳೆಯ ನಡೆ ಒಬ್ಬ ಆಕ್ಟರ್ ಇಂಥ ಮಾತುಗಳನ್ನು ಹೇಳಿದಾಗ ತುಂಬ ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಭಯ ಹೋಗಿ ಸೇಫಾಗಿ ಇರಬೇಕು ಅನ್ನೋ ಒಂದು ಭಾವನೆ ಸ್ವಲ್ಪ ಜನರಲ್ಲಾದರೂ ಬಂದೇ ಬರುತ್ತೆ ಬಟ್ ಬೇಜಾರಾಗೋ ವಿಚಾರ ಏನಂತಂದರೆ ಈ ಅರಿವು ಮೂಡಿಸೋ ಕೆಲಸಗಳನ್ನು ಯಾವ ರಾಜಕಾರಣಿಗಳು ಸಹ ಮಾಡ್ತಿಲ್ಲ ಬಟ್ ಕೆಲವು ರಾಜಕಾರಣಿಗಳು ನಮಗೆ ಗೊತ್ತಿಲ್ಲದೆ ಸಹಾಯನ ಮಾಡ್ತಾ ಇದ್ದರೂ ಇರ್ಬೋದು ಅಂಥವ್ರಿಗೆ ಈ ವಿಚಾರ ಅಂಟೋದು ಇಲ್ಲ ಆ್ಯಂಡ್ ನಮ್ಮ ರಾಜ್ಯದ ನಟ ನಟಿಯರಿಗೆ ಏನಾಗಿದೆ ಅಫ್ಕೋರ್ಸ್ ನಮಗೆ ಗೊತ್ತಿಲ್ಲದೆ ತುಂಬ ಜನ ಹೀರೋಗಳು ತುಂಬ ಸಹಾಯನ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ ನಮ್ಮ ಹೀರೋಗಳ ಹೆಲ್ಪಿಂಗ್ ನೇಚರ್ ಬಗ್ಗೆ ನಮ್ಮ ಇಡೀ ಕರ್ನಾಟಕಕ್ಕೆ ಗೊತ್ತು ಬಟ್ ಇಂಥ ಟೈಮಲ್ಲಿ ಜನರಿಗೆ ಧೈರ್ಯ ತುಂಬೋ ಒಂದೆರಡು ಮಾತುಗಳನ್ನು ನಮ್ಮ ನಟರು ರೆಕಾರ್ಡ್ ಮಾಡಿ ಅವರವರ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಂಡ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಫಾಲೋ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಹೀರೋಗಳನ್ನು ತುಂಬ ಜನ ನಿಜವಾಗ್ಲೂ ತುಂಬ ಜನ ಫಾಲೋ ಮಾಡ್ತಾರೆ ತಾವು ಇಷ್ಟಪಡೋ ಹೀರೋಗಳಿಂದ ಒಂದೆರಡು ಒಳ್ಳೆಯ ಸಂದೇಶಗಳು ಬಂದರೆ ಫ್ಯಾನ್ಸ್ಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಮತ್ತು ಹೀರೋಗಳಿಗೆ ಕೊಡೋ ಮರ್ಯಾದೆ ಇನ್ನೂ ಜಾಸ್ತಿ ಆಗುತ್ತೆ ಗೊತ್ತಿಲ್ಲದೆ ಮಾಡೋ ಸಹಾಯನ ಸ್ವಲ್ಪ ಗೊತ್ತಾಗೋ ಥರ ಮಾಡಿದರೆ ಇಂಥ ಹೀರೋಗಳ ಕಡೆ ಹೋದರೆ ನಮಗೆ ಹೆಲ್ಪ್ ಆಗ್ಬೋದು ಅಂತ ಜನರಿಗೂ ಗೊತ್ತಾಗುತ್ತೆ ಸಹಾಯನ ದೊಡ್ಡ ಮಟ್ಟದಲ್ಲಿ ಮಾಡಿದರೂ ಸಹಾಯನೇ ಚಿಕ್ಕ ಮಟ್ಟದಲ್ಲಿ ಮಾಡಿದರೂ ಸಹಾಯನೇ ನಮ್ಮ ನಟರು ಅದನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ಸಂಪೂರ್ಣ ಗೌರವ ಮತ್ತು ಹೆಮ್ಮೆ ಎರಡೂ ಇದೆ ಆದರೆ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಂದೇಶಗಳನ್ನು ಆವಾಗಾವಾಗ ಬಿಡ್ತಾ ಹೋದರೆ ಜನರಿಗೆ ಸ್ವಲ್ಪ ಸೇಫಾಗಿ ಇರಿ ಅಂತ ಹೇಳ್ದಂಗೂ ಆಗುತ್ತೆ ಯಾಕಂದರೆ ಈ ಟೈಮಲ್ಲಿ ಜನ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಜಾಸ್ತಿ ಇಂಥ ಸಿಚುವೇಷನಲ್ಲಿ ಸ್ವಲ್ಪ ಈ ಥರ ಇನಿಷಿಯೇಟಿವ್ ತೊಗೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ನಾನು ಬರೀ ಹೀರೋಗಳಿಗೆ ಮಾತ್ರ ಹೇಳ್ತಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ನೆಚ್ಚಿನ ನಟ ಒಳ್ಳೆಯದನ್ನು ಹೇಳಿದಾಗ ಅದನ್ನು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ ಆ್ಯಂಡ್ ಇದನ್ನು ಕೆಲವು ತಿಂಗಳ ಹಿಂದೆ ಅನ್ನೋ ಒಂದು ಹಾಡಿನ ಮುಖಾಂತರ ಹೇಳಿದರು ಮತ್ತೊಮ್ಮೆ ಹಾಡಿನ ಮುಖಾಂತರ ಹೇಳೋದೇನು ಬೇಡ ಅವರವರ ಮೊಬೈಲ್ನಲ್ಲಿ ಜಸ್ಟ್ ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದರೆ ವೀಡಿಯೋಗೆ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ಸರಿ ಅಂತ ಅನಿಸಿದರೆ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್